ಅನಂತರ ಗುರುಮಿಟ್ಕಲ್ನ ಕಾಲೇಜ್ ಬೈದಂತ ಸಭೆಗೆ ಚುನಾವಣಾ ಪ್ರಚಾರಕ್ಕೆ ಬಂದಂತ ದಿನ ಅವತ್ತು ನೀವು ನೆರೆದು ಆಶೀರ್ವಾದವನ್ನು ಮಾಡಿದಂತದ್ದು ಇದೆಲ್ಲ ನನ್ನ ನೆನಪಿನ ಇರತಕ್ಕಂತದ್ದು ಇವತ್ತು ಒಂದು ಮಾತನ್ನ ಹೇಳ್ತಾರೆ ನಾಗನಗೋಡರು ಅತ್ಯಂತ ಪ್ರಾಮಾಣಿಕವಾದಂತ ಕುಟುಂಬ ಯಾವಂತೂ ಈ ರಾಜ್ಯದ ಈ ಭಾಗದ ನಾಯಕರ ವಿರುದ್ಧ ನಿರಂತರವಾಗಿ ಅವರ ಅಣ್ಣವರೇ ಸದಾಶಿವ ರೆಡ್ಡಿ ಅವರು ಏನಿದ್ರು ನಾವೆಲ್ಲ ಸಣ್ಣ ಹುಡುಗರು ನಾವೆಲ್ಲ ರಾಜಕಾರಣಕ್ಕೆ ಬಂದಂತವರಲ್ಲ ನಾವು ದೂರದಲ್ಲಿ ನಿಂತು ಸನ್ಮಾನ್ಯ ದೇವೇಗೌಡರ ಜೊತೆ ಅವರ ಬಾಂಧವ್ಯ ಏನಿತ್ತು ಅದನ್ನು ಗಮನಿಸ್ತಾ ಇದ್ದಂತವರು ದೇವೇಗೌಡರ ಜೊತೆ ಅತ್ಯಂತ ನಿಷ್ಠೆಯಿಂದ ಅವರ ಜೊತೆಯಲ್ಲಿ ಯಾವುದೇ ರೀತಿಯ ರಾಜಕಾರಣದ ಸೋಲು ಗೆಲುವಿನ ಲೆಕ್ಕಕ್ಕಾಗದೆ ಅವರ ಜೊತೆಯಲ್ಲಿ ಇದ್ದಂತ ದಿನಗಳಿಂದ ನಾನು ಚಿಕ್ಕ ಹುಡುಗನಿಂದ ಏನು ನೋಡಿದ್ದೇನೆ ಬಹುಶಃ ಗುರುಮಿಟ್ಕಲ್ನ ಜನತೆ ಇಂಥ ಒಂದು ಕುಟುಂಬವನ್ನು ಇವತ್ತು ಶಾಸಕರಾಗಿ ಮಾಡ್ತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥದ್ದು ದೇವರು ನಿಮಗೆ ಆ ಭಾವನೆ ಕೊಟ್ಟಂಥದ್ದು ನಿಮ್ಮಗಳ ಒಂದು ಒಳಿತಿಗೆ ಒಂದು ಒಳ್ಳೆಯ ಕುಟುಂಬವನ್ನ ಗುರುಮಿಟ್ಕಲ್ನ ಜನತೆ ತಾವು ಇವತ್ತು ಆಶೀರ್ವದಿಸಿದ್ದೀರಿ ಅಂತಕ್ಕಂಥದ್ದನ್ನ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಲವಾರು ಬಾರಿ ನಾಗನಗೌಡರ ಮುಂದೆ ಕಣ್ಣೀರು ಹಾಕಿದ್ದಾರೆ ಶರಣಗೌಡರು ಒಂದು ದಿನ ಅವರ ತಂದೆ ಹತ್ರ ಈ ರಾಜ್ಯದ ಈ ಒಂದು ಭಾಗದ ಗುರುಮಿಟ್ಕಲ್ನ ಜನತೆಯ ಕಷ್ಟ ಸುಖಗಳಿಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದೇನೆ ಯಾವ ರೀತಿ ಹಣವನ್ನು ಹೊಂದಿಸ್ತೇನೆ ಅದು ಯಾವ ವಿಷಯಗಳನ್ನು ಅವ್ರ ಜೊತೆ ಚರ್ಚೆ ಮಾಡಿಲ್ಲ ಅವರ ನಡವಳಿಕೆಯನ್ನು ನೋಡಿ ನಮ್ಮ ನಾಗನಗೌಡರು ದೊಡ್ಡ ಶ್ರೀಮಂತರೇನಲ್ಲ ಅವರೇನು ದೊಡ್ಡ ಆಸ್ತಿಯನ್ನು ಸಂಪಾದನೆ ಮಾಡಿಲ್ಲ ಇವತ್ತು ಆ ಕುಟುಂಬದ ಪರಿಸ್ಥಿತಿಯನ್ನು ನಾನು ಹತ್ತಿರದಿಂದ ಗಮನಿಸಿದ್ದೇನೆ ಆದರೂ ಸಹ ಅವರ ತಂದೆಯ ಗಮನಕ್ಕೆ ಬರದೆ ನಮ್ಮ ತಂದೆಯನ್ನ ಶಾಸಕರಾಗಿ ಮಾಡಿದ್ದಾರೆ ಈ ಜನರ ಒಂದು ಋಣವನ್ನು ತೀರಿಸಬೇಕು ಈ ನಾಡಿನ ಈ ಒಂದು ನಮ್ಮ ಗುರುಮಿಟ್ಕಲ್ನ ಪ್ರತಿ ಕುಟುಂಬಗಳಲ್ಲಿ ಯಾವುದೇ ರೀತಿಯ ಕಣ್ಣಲ್ಲಿ ನೀರಾಗ್ತಾ ಇರ್ತಕ್ಕಂಥ ರೀತಿಯಲ್ಲಿ ಅವರ ಜೊತೆಯಲ್ಲಿ ಆ ಋಣ ತೀರಿಸಬೇಕು ಅಂತ ಹೇಳಿ ಶರಣಗೌಡ ಯಾವ ರೀತಿ ನಡ್ಕೊಂಡಿದ್ದಾರೆ ನನ್ನ ಕಣ್ಣಾರೆ ನೋಡಿದ್ದೇನೆ ಅವತ್ತು ನಮ್ಮ ಸರ್ಕಾರವನ್ನ ಏನು ಒಂದು ಬಿಜೆಪಿಯ ಒಂದು ಕುತಂತ್ರದ ರಾಜಕಾರಣ ಪಾಪದ ಹಣವನ್ನ ಅವತ್ತೇನು ಸಂಗ್ರಹ ಮಾಡಿ ಅವತ್ತಿನ ಮೈತ್ರಿ ಸರ್ಕಾರವನ್ನ ಅವರು ಅಸ್ಥಿರಗೊಳಿಸ್ತಕ್ಕಂಥದಕ್ಕೆ ಕೈ ಹಾಕಿದಾಗ ಇದೇ ನಮ್ಮ ಶರಣಗೌಡರು ಯಾವ ಒಂದು ಆಡಿಯೋ ಮಾಡಿದ್ರು ಅವತ್ತು ಮನಸ್ಸು ಮಾಡಿದ್ರೆ ನೀವು ಕೊಟ್ಟಂತ ನಿಮ್ಮ ಮತವನ್ನ ಮಾರಾಟಕ್ಕೆ ಇಡಬಹುದಾಗಿತ್ತು ಸುಮಾರು 40-50 ಕೋಟಿ ಹಣವನ್ನ ಯಡಿಯೂರಪ್ಪನವರು ಆಸೆ ಆಮಿಷ ಹೊಡೆದಂಥದ್ದು ನಿನ್ನನ್ನು ಮಂತ್ರಿ ಮಾಡ್ತೀನಿ ಅಂತಕ್ಕಂಥದ್ದು ಇದೆಲ್ಲವನ್ನ ಧಿಕ್ಕರಿಸಿ ಇವತ್ತು ಪ್ರಾಮಾಣಿಕವಾಗಿ ಇವತ್ತು ನಿಮ್ಮ ಮತಕ್ಕೆ ಗೌರವ ಕೊಟ್ಟು ನಿಮ್ಮ ಮತವನ್ನು ಮಾರಾಟ ಮಾಡದೆ ಇವತ್ತೇನು ಗೌರವ ಉಳಿಸಿದ್ದಾನೆ ಇಂಥ ವ್ಯಕ್ತಿ ಬೇಕು ಏನೋ ಹೇಳಿದ್ರಲ್ಲ 5 ವರ್ಷಕ್ಕೆ ಒಂದು ಬಾರಿ ಬಂದು ಡ್ಯಾನ್ಸ್ ಮಾಡಲಿಕ್ಕೆ ಬರ್ತಕ್ಕಂಥವರು ಅವರು ಬೇಕು ಅಂತಕ್ಕಂಥದ್ದನ್ನ ಈ ತಾಲೂಕಿನ ಜನತೆ ತಾವು ತೀರ್ಮಾನ ಮಾಡಬೇಕಾಗಿದೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ